ಒಂದು ಸೋಲಾರ್ ಪ್ಯಾನೆಲ್ ನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಕ್ ಬೈಕ್ ನ ಚಾರ್ಜ್ ಮಾಡ್ಕೊಂಡು ರೈಡ್ ಮಾಡಬಹುದಾ ಮೌಂಟ್ ಮಾಡೋಣ ಅಂತ ಲೈಕ್ ಕ್ಲಿಯರ್ ಆಗಿ ಇರುತ್ತೆ ಅವಾಗ ಡ್ರೈವರ್ ಗೆ ಒಂದರ ಮಳೆ ಬಿದ್ದಾಗ ಇದೇನು ನನಿದಿರ ಇರುತ್ತೆ हाय हेलो नमस्कार स्वागत है एल्लरिगू इन्नोंदु होस वीडियो के नावत्तु वापस बंदिद्दीवि इन्नोंदु होस वीडियो जो सो नार्मल आगि नावु एलेक्ट्रिक बैक वीडियोस एल्ल नोडिर्तीर नावु मत्ते नेक्स्ट जन अंद्रे जगदीश जोते कुत्कोंडु माडि एष्टोंदु एलेक्ट्रिक बैक्स वीडियोस एल्ल नोडिर्तीर बट ई सल तर्तिरो कॉन्सेप्ट बेरे लाइक नीवु थंबनेल अल्लि नोडिर्तीर ओंदु सोलार प्यानेल न यूस माड्कोंडु एलेक्ट्रिक बैक न चार्ज माड्कोंडु रैड माडबहुदा अंत निमगे ओंदु क्वेश्चन इरुत्तल्ल माडबहुदा अंत निमगे आन्सर इत्तु अंद्रे कमेंट माडि इल्ल अंद्रे ई वीडियो नोडि ಎಂಡೋರ್ಗೂ ನಾವು ಹೇಳ್ತೀವಿ ಮಾಡಬಹುದಾ ಮಾಡಕಾಗುತ್ತಾ ಮಾಡಕಾಗಲ್ವಾ ನಾವು ಏನು ಮಾಡ್ತಾ ಇದೀವಿ ಈ ವಿಡಿಯೋದಲ್ಲಿ ಅಂತ ಸೋ ಇನ್ನ ವಿಡಿಯೋ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಈ ತರ ನಾವು ಯಾವತ್ತೂ ಇದುವರೆಗೂ ಟ್ರೈ ಸಹ ಮಾಡಿಲ್ಲ ಲೈಕ್ ನಾವು ಮಾಡಿಲ್ಲ ಜಗದೀಶ್ ಅವರು ಮಾಡಿಲ್ಲ ಲೈಕ್ ಸೋಲಾರ್ ಪ್ಯಾನೆಲ್ನ ಯೂಸ್ ಮಾಡ್ಕೊಂಡು ಯಾವತ್ತೂ ಎಲೆಕ್ಟ್ರಿಕ್ ಗಾಡಿಗಳನ್ನ ಚಾರ್ಜ್ ಮಾಡಿಲ್ಲ ಯಾಕಂದ್ರೆ ಇದರಿಂದ ಬರೋ ಕರೆಂಟು ನಮಗೆ ಅಷ್ಟು ಸಾಲಲ್ಲ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಈ ಕಂಪನಿಯವರು ಲೈಕ್ ಲೂಮ್ ಸೋಲಾರ್ ಅಂತ ತೋರಿಸ್ತೀನಿ ನೋಡಿ ಲೂಮ್ ಸೋಲಾರ್ ಅಂತ ಈ ಬ್ರ್ಯಾಂಡ್ ಅವರು ನನಗೆ ಲೈಕ್ ಈ ಸೋಲಾರ್ ಪ್ಯಾನೆಲ್ ನ ಕೊಟ್ಬಿಟ್ಟು ಲೈಕ್ ಒಂದು ಹೊಸದಾಗಿ ಎಲೆಕ್ಟ್ರಿಕ್ ಬೈಕ್ ಗೆ ನೀವು ಇದನ್ನ ಹಾಕಿ ಚಾರ್ಜ್ ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಗೆಲ್ಲ ತೋರಿಸಿ ಇನ್ಫರ್ಮೇಷನ್ ಕೊಡಿ ಅಂತ ಹೇಳಿದ್ರು ಲೈಕ್ ನಾನು ಅವಾಗ ಇದೆಲ್ಲ ಆಗಲ್ಲ ಲೈಕ್ ನಮಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಅನ್ಕೊಂಡ್ವಿ ಆಮೇಲೆ ಜಗದೀಶ್ ಅವರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿದ ಮೇಲೆ ಒಂದು ಫೈನಲ್ ಪ್ರಾಜೆಕ್ಟ್ ಗೆ ಬಂದಿದೀವಿ ಲೈಕ್ ಒಂದು ಎಲೆಕ್ಟ್ರಿಕ್ ಮತ್ತೆ ಹೈಬ್ರಿಡ್ ಬೈಕ್ ನೋಡಿರ್ತೀರ ಅಲ್ವಾ ನೀವು ನಮ್ದು 2-in-1 ಪೆಟ್ರೋಲ್ ಮತ್ತೆ ಎಲೆಕ್ಟ್ರಿಕ್ ಆ ಬೈಕ್ ಗೆ ನಾವು ಸೋಲಾರ್ ಪ್ಯಾನೆಲ್ ನ ಹಾಕಿ ಚಾರ್ಜ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದೀವಿ ಇಲ್ಲಿದೆ ಸೋಲಾರ್ ಪ್ಯಾನೆಲ್ ನೋಡಬಹುದು ಸೋ ನೋಡಿ ಅವರು ಕಳಿಸ್ಕೊಟ್ಟಿರೋ ಪ್ಯಾನೆಲ್ ಇದೇನೆ ಸೋ ಈ ತರ ಬರುತ್ತೆ ಸೋಲಾರ್ ಪ್ಯಾನೆಲ್ ಮತ್ತೆ ಹಿಂದೆಗಡೆ ಈ ತರ ಎಲ್ಲ ಬರುತ್ತೆ ನೋಡಬಹುದು ಸೋ ವೈರಿಂಗ್ ಇದೆಲ್ಲ ಬಿಸ್ಲಿಗೆಲ್ಲ ಇಟ್ರೆ ಫುಲ್ ಚಾರ್ಜ್ ಎಲ್ಲ ಆಗುತ್ತೆ ಲೈಕ್ ನಿನ್ನೆನೆ ಅನ್ಬಾಕ್ಸ್ ಮಾಡಿರೋದು ಇನ್ನ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಮ್ಮ ಜಗದೀಶ್ ಅವರು ಹೇಳ್ತಾರೆ ಮತ್ತೆ ಇದನ್ನ ಯಾವ ತರ ಮಾಡ್ತೀವಿ ಏನೇನ್ ಪ್ಲಾನ್ ಅಂತಾನೂ ಹೇಳ್ತೀವಿ ಸೋ ಇವಾಗ ಜಗದೀಶ್ ಅವರನ್ನ ಕರೆಸ್ಬಿಟ್ಟಿದ್ದೀನಿ ಇಲ್ಲಿ ಲೈಕ್ ಸ್ಕ್ರೀನ್ ಮುಂದೆ ಅವರೇ ಮಾತಾಡಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಲಿ ಯಾವ ತರ ಮಾಡ್ತಾರೆ ಅಂತ ಬ್ರೋ ಹಾಯ್ ಬ್ರೋ ತುಂಬಾ ದಿನ ಆದ್ಮೇಲೆ ವಿಡಿಯೋಲ್ಲಿ ಈಗ ಅವ್ರು ಕಳಿಸಿದಾರಲ್ಲ ಈ ಪ್ಯಾನೆಲ್ ಬಗ್ಗೆ ಮತ್ತೆ ಯಾವ ತರ ಲೈಕ್ ಯಾವ ಗಾಡಿಗೆ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡಿದಿರಾ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡಿ ವ್ಯೂವರ್ಸ್ ಅವ್ರು ಬಂದ್ಬಿಟ್ಟು 12 ಲೋಡ್ಸ್ ಇದು ಕೆಪಾಸಿಟಿ ಆಕ್ಚುಲಿ 12 ಲೋಡ್ಸ್ ಬಟ್ ನಮ್ಗೆ ಬೇಕಾಗಿರೋದು 48 ವೋಲ್ಟ್ಸ್ ವರೆಗೂ ಬೇಕು ಇದನ್ನ ನಾವು ಸ್ಟೆಪ್ ಅಪ್ ಒಂದು ಕನ್ವರ್ಟರ್ಗಳು ಹಾಕಿ ಸ್ಟೆಪ್ ಅಪ್ ಮಾಡ್ಕೊಬೇಕು ಇಲ್ಲಾಂದ್ರೆ ಇನ್ನೊಂದು ಪ್ಯಾನೆಲ್ ಈ ತರ ತಗೊಂಡು ಇಲ್ಲ ಈ ತರ ಸ್ಟೆಪ್ ಅಪ್ ಮಾಡ್ಕೊಂಡು ಒಂದು ಗಾಡಿ ರನ್ ಮಾಡಕ್ಕೆ ಟ್ರೈ ಮಾಡೋಣ ಈಗ ಒಂದು ಪ್ಯಾನೆಲ್ ಅಲ್ಲೇ ಟ್ರೈ ಮಾಡಬಹುದಲ್ವಾ ಮಾಡಬಹುದು ಅದೇನಿಲ್ಲ ಅನ್ ಮೀನ್ಸ್ ಅಷ್ಟು ಸ್ಪೀಡ್ ಹೋಗಲ್ಲ ಅಟ್ ಲೀಸ್ಟ್ ಮೂವ್ ಆನ್ ಆಗುತ್ತೆ ನಮಗೆ ಇದನ್ನ ಬ್ಯಾಟರಿ ಚಾರ್ಜ್ ಆಗುತ್ತಲ್ವಾ ಲೈಟ್ ಆಗುತ್ತೆ ಹಾ ಲೈಟ್ ಆಗ್ತಾ ಇರುತ್ತೆ ಬ್ಯಾಟರಿ ಚಾರ್ಜ್ ಆಗುತ್ತೆ ಬಟ್ ಅದು ಹೆಂಗೆ ಅಂದ್ರೆ ಲೈಕ್ ಬಿಸಿಲು ನಿಲ್ಲಿಸಿದಾಗ ಬ್ಯಾಟರಿ ಚಾರ್ಜ್ ಬಟ್ ಗಾಡಿ ರನ್ ಆಗ ಕಷ್ಟ ಇದೆ ಬ್ಯಾಟರಿ ಚಾರ್ಜ್ ಮಾಡಬಹುದು ಬಟ್ ವೆಹಿಕಲ್ ರನ್ ಮಾಡಕ್ಕಾಗಲ್ಲ ಇದರಿಂದಾನೆ ಓಕೆ 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 ಯಾಕಂದ್ರೆ ನಿಮಗೆ 48 ವೋಲ್ಟ್ಸ್ ನೀವು ಪೀಕ್ ಕೊಟ್ಟಾಗ ಇನ್ನೂ ಬೇಕು ಜಾಸ್ತಿ ಬೇಕು ಅಷ್ಟು ಸನ್ ರೈಸ್ ಅದು ಹೇಳ್ಕೊಂಡು ಅಷ್ಟು ಕೆಪಾಸಿಟಿ ಇರಲ್ಲ ಅದಕ್ಕೋಸ್ಕರ ಹಾ ಮಳೆ ಇನ್ನ ಇದ್ದಿದ್ದು ಆಗಲ್ಲ ಇವನ್ನ ಟ್ರೈ ಮಾಡಕ್ಕೆ ಜಾಸ್ತಿ ಓಕೆ ಓಕೆ ಇದು ಬಂದ್ಬಿಟ್ಟು ಅದೇ ಈ ವೆಹಿಕಲ್ ಇಲ್ಲ ಅಂದ್ರೆ ಅದು ಯಾವ್ದೋ ಒಂದು ವೆಹಿಕಲ್ ಗೆ ಈ ತರ ಒಂದು ಸ್ಕೂಟಿ ಟೈಪ್ ಗೆ ಅಣ್ಣ ಯಾವ್ದೋ ಒಂದಕ್ಕೆ ಪ್ಲಾನ್ ಮಾಡಿ ಲೈಕ್ ಈ ತರ ಮೌಂಟ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡಿರೋದು ಮೌಂಟ್ ಮಾಡೋಣ ಅಂತ ಲೈಕ್ ಕ್ಲಿಯರ್ ಆಗಿ ಹಿಂಗಿರುತ್ತೆ ಅವಾಗ ಡ್ರೈವರ್ ಗೆ ಒಂಥರ ಮಳೆ ಬಿದ್ದಾಗ ಇದೇನು ನನಿದಿರ ಇರುತ್ತೆ ಲೈಕ್ ಮಾಡ್ಬೋದು ನೀವು ಬೇರೆ ವೆಹಿಕಲ್ಸ್ ಎಲ್ಲ ನೋಡಿರ್ತೀರಲ್ಲ ಒಬ್ಬೊಬ್ರು ನಾವು ಇನ್ಸ್ಟಾಲ್ ಎಲ್ಲ ಅವಾಗ ನೋಡ್ತಾ ಇದ್ರೆ ಅಲ್ಲ ಅಲ್ಲ ಆ ತರ ಬಟ್ ಆ ತರ ಇದೆಲ್ಲ ಕಂಪ್ಲೀಟ್ ತೂಕ ಜಾಸ್ತಿ ಇದೆ ಆಲ್ಮೋಸ್ಟ್ ಸೋಲಾರ್ ಪ್ಯಾನೆಲ್ ಇದು ವಾಟರ್ ಪ್ರೂಫ್ ಮಳೆ ಬಿದ್ರೆ ಏನಾಗಲ್ಲ ಹಾ ವಾಟರ್ ಪ್ರೂಫ್ ಕಂಪ್ಲೀಟ್ ಇದು ಮಳೆ ಬಿದ್ರೆ ಏನಾಗಲ್ಲ ಇನ್ನು ಬಿಸಿಲು ಮಳೆಯಲ್ಲಿ ನನಿತಾನೆ ಇರ್ತದೆ ಬ್ರೋ ಅದು ನಾವು ಸೋ ಎಕ್ಸಾಂಪಲ್ ಈಚೆ ಇಟ್ಟಿರ್ತೀವಿ ಇದು ಮಳೆ ಬಂದಂತ ಹೋದಾಗ ಒಂದು ಮಳೆ ಲಿಕ್ಕಾಗಲ್ಲ ಸರ್ ಯಾರು ಅದಕ್ಕೆ ಅವರೆಲ್ಲ ಹಂಗೆ ಮಾಡಿರ್ತಾರೆ ಬಟ್ ನೀವು ಹೇಳ್ದಂಗೆ ನೋಡೋಣ ಇವ್ರದ್ದು ಬಿಲ್ಟ್ ಕ್ವಾಲಿಟಿ ಹೆಂಗಿದೆ ನನ್ನ ಪ್ರಕಾರ ನನ್ನ ಐಡಿಯಾ ಏನು ಅಂದ್ರೆ ಈಗ ತಲೆ ಮೇಲೆ ಹಿಂಗೆ ಇಡೋ ಬದಲು ಒಂದು ಅಕ್ವಾಡ ಕಾಣಿಸುತ್ತೆ ಗಾಡಿಗೆ ಬಟ್ ಹಿಂದೆಗಡೆ ಈ ತರ ಲೈಕ್ ಒಂದು ಆಂಗಲ್ ಕೊಟ್ಬಿಟ್ಟು ಇಲ್ಲಿಂದ ಒಂದು ಎಲ್ ಆಂಗಲ್ ತರ ಏನೋ ಕೊಟ್ಬಿಟ್ಟು ಬಟ್ ಅಕ್ಕಪಕ್ಕ ಬರೋರಿಗೆ ಸೈಡ್ ಬರೋರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೇನೋ ಅಂತ ಬಟ್ ನಮ್ಮ ಟೆಸ್ಟಿಂಗ್ ಓಕೆ ನೀವು ಹೇಳ್ದಂಗೆ ಟೆಸ್ಟಿಂಗ್ ಮಾಡಬಹುದು ಅಷ್ಟೇನೆ ಟೆಸ್ಟಿಂಗ್ ಮಾಡ್ಕೊಂಡ್ಬಹುದು ಗಾಡಿ ಫೈನಲ್ ಪ್ರಾಡಕ್ಟ್ ಕೊಡಬೇಕಾದ್ರೆ ಕಷ್ಟ ಆಗುತ್ತೆ ಹೌದು ಇವೆಲ್ಲ ನನ್ನ ಪ್ರಕಾರ ಬೈಕ್ ಗಿನ್ನ ಕಾರ್ ಗೆ ಆಟೋ ಗೆ ಸೂಪರ್ ಆಗಿರುತ್ತೆ ಯಾಕಂದ್ರೆ ಫುಲ್ ಟಾಪ್ ಏ ಇರುತ್ತೆ ಆತರ ಇಟ್ಕೊಂಡ್ ಬಟ್ ಬೈಕ್ ಟ್ರೈ ಮಾಡೋಣ ಯಾಕಂದ್ರೆ ಬೈಕ್ ತುಂಬಾ ಇದುವರೆಗೂ ಕನ್ನಡದಲ್ಲಿ ಯಾರು ಮಾಡಿಲ್ಲ ಇದು ಬಗ್ಗೆ ಸೋಲಾರ್ ಪ್ಯಾನೆಲ್ ಇಂದ ಒಂದು ಎಲೆಕ್ಟ್ರಿಕ್ ಬೈಕ್ ನ ಬಟ್ ಆಕ್ಚುಲಿ ಅವರು ಮಾಡಿದ್ರೋನೋ ಬೇರೆ ಅವರು ಅದರಲ್ಲಿ ರನ್ ಆಗುತ್ತೆ ನಮಗೂ ಕನ್ಫ್ಯೂಸ್ ಯಾಕಂದ್ರೆ ನಾನು ವಿಡಿಯೋ ಸುಮಾರು ನೋಡಿರ್ತೀನಿ ಬಟ್ ನನಗೂ ಕನ್ಫ್ಯೂಸ್ ಯಾಕಂದ್ರೆ ಲೈವ್ ಅಲ್ಲಿ ನಾನು ನೋಡಿದ್ರೇನೆ ಬಟ್ ಇದು ನಾವು ಕಂಪ್ಲೀಟ್ ಫಿನಿಶ್ ಮಾಡಿದ್ಮೇಲೆ ಯಾರನ್ನ ಕರೆಸಿ ಕಸ್ಟಮರ್ಗಳನ್ನೇ ಒಂದು ಅವ್ರ ಕೈಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಸೊ ನೀವೇ ಯಾರಾದರೂ ಲೈಕ್ ಇದು ಮಾಡಿದ್ಮೇಲೆ ಬರ್ತೀನಿ ಬಂದು ಟೆಸ್ಟ್ ಮಾಡ್ತೀನಿ ಓಡಿಸ್ತೀನಿ ಅಂತಿದ್ರೆ ಕಮೆಂಟ್ ಮಾಡಿ ಲೈಕ್ ನನ್ನ ಇನ್ಸ್ಟಾಗ್ರಾಮಲ್ಲೂ ಇದು ಮೆಸೇಜ್ ಹಾಕಿ ಸೊ ಅವಾಗ ನಾನೇ ನಿಮ್ಗೆ ಇನ್ವೈಟ್ ಮಾಡ್ತೀನಿ ಶಾಪಿಗೆ ಬಂದು ನೀವೇ ಓಡಿಸಿ ನೋಡ್ಬೋದು ಲೈಕ್ ಸೋಲಾರ್ ಪ್ಯಾನೆಲ್ ಚಾರ್ಜ್ ಆಗ್ತಿರೋ ಗಾಡಿ
ಹಿಂಗೆ ಏನ್ ಕತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಬೈ ಲೈವ್ ಅಲ್ಲಿ ಸಕ್ಸಸ್ ಆದ್ರೆ ನೆಕ್ಸ್ಟ್ ವಿಡಿಯೋ ನಾವು ಹೇಳ್ತೀವಿ ಮಾಡಿ ಹೌದು ಓಕೆ ಯಾವ ತರ ಈಗ ಹಿಂದೆ ಹಿಂಗ್ ಪ್ಯಾನ್ ಬರುತ್ತೆ ಹಿಂಗ್ ಮಾಡ್ಬಿಟ್ಟು ಕ್ಲಿಯರ್ ಆಗಿ ಆಂಗಲ್ಸ್ ಎಲ್ಲ ಮಾಡಿ ಫಿಟ್ ಮಾಡಿದ್ರೆ ಲೈಕ್ ನೀವು ಬ್ರೇಕ್ ಹೊಡೆದ್ರೆ ಹಿಂಗ್ ಹಿಂಗೆ ಏನಾಗಲ್ಲ ಫುಲ್ ಇದಲ್ಲ ಎಲ್ಲ ಫುಲ್ ಮೆಟಲ್ ಮಾಡ್ಬಿಡೋಣ ನಾವು ಲೈಕ್ ಕ್ಲಾಂಪ್ಸ್ ಟೈಪ್ ಮಾಡ್ಬಿಟ್ಟು ಇಟ್ರೆ ಕ್ಲಿಯರ್ ಆಗಿ ಇದು ಮಾಡ್ಬಿಟ್ಟು ಡೈರೆಕ್ಟ್ ಇದು ನಾವು ಹಿಂಗೆ ಬ್ಯಾಟ್ರಿಗೆ ಹಿಂಗೆ ಕನೆಕ್ಷನ್ ಅದನ್ನ ಸರ್ಕ್ಯೂಟ್ ರೆಡಿ ಮಾಡ್ಕೊಂಡು ಕ್ಲಿಯರ್ ಒಂದು ರೆಡಿ ಮಾಡ್ತೀವಿ ಕೊಡ್ತೀವ ಬ್ಯಾಟ್ರಿ ಕೊಡ್ತೀವ ಇದು ಇದು ಬ್ಯಾಟ್ರಿಗೆ ಆದ್ರೆ ಇದರಿಂದ ಒಂದು ಕನ್ವರ್ಟರ್ ಬರುತ್ತೆ ಆ ಕನ್ವರ್ಟರ್ ಇಂದ ಡೈರೆಕ್ಟ್ ಬ್ಯಾಟ್ರಿ ಕೊಡ್ತೀವಿ ಓಕೆ ಈ ತರ ಬಟ್ ಅದೇ ಬೈ ಡೈರೆಕ್ಟ್ ವೆಹಿಕಲ್ ರನ್ ಮಾಡೋಕ್ಕಾಗಲ್ಲ ವೆಹಿಕಲ್ ರನ್ ಮಾಡಬೇಕಾಗ ಈ ತರ ಫೋರ್ ಬೇಕು ಫೋರ್ ಇದ್ರೆ ಆರಾಮಾಗಿ ರನ್ ಮಾಡಬಹುದು ಕಂಟಿನ್ಯೂಸ್ ಆಗಿ ಕೇಳಿದ್ವಿ ಫಸ್ಟ್ ಏನೇ ಲೈಕ್ ಎರಡು ಇಲ್ಲ ನಾಲ್ಕು ಕೊಡಿ ಅಂತ ಬಟ್ ಕಂಪನಿ ಅವರು ಇದು ಬರಿ ಕೊಡೋದು ಅಂತ ಹೇಳೋದು ಕೊಲಾಬರೇಷನ್ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಆದಷ್ಟು ಟ್ರೈ ಮಾಡೋಣ ಅಂತ ಇದೀವಿ ಸೊ ನೋಡೋಣ ಹೆಂಗ್ ಆಗುತ್ತೆ ಇದು ಅಂತ ಇದು ಆರ್ ಎನ್ ಡಿ ನಡೀತಾ ಇದೆ ಲೈಕ್ ಕೆಲಸ ಎಲ್ಲ ಇವಾಗ ಸ್ಟಾರ್ಟ್ ಮಾಡಿದೀವಿ ಅದಕ್ಕೆಲ್ಲ ಕನೆಕ್ಟ್ ಮಾಡಬೇಕು ಹೆಂಗ್ ಪ್ಲಾನ್ ಮಾಡಿ ಯಾಕಂದ್ರೆ ಸಡನ್ ಆಗಿಲ್ಲ ಮಾಡೋಕ್ಕಾಗಲ್ಲ ಒಂದು ಪ್ಲಾನಿಂಗು ಪ್ರಿಪರೇಷನ್ ಎಲ್ಲ ಬೇಕೇ ಬೇಕು ಆರ್ ಎನ್ ಡಿ ಎಲ್ಲ ಮಾಡಿ ಒಂದು ಸಕ್ಸಸ್ಫುಲ್ ಮಾಡಿ ಲೈಕ್ ಇದನ್ನೇ ನಾವು ಆಚೆ ಕಮರ್ಷಿಯಲ್ ಎಲ್ಲ ಏನು ಮಾಡಲ್ಲ ಜಸ್ಟ್ ಒಂದು ಟೆಸ್ಟಿಂಗ್ ಅಷ್ಟೇ ಲೈಕ್ ಏನ್ ಮಾಡ್ಬೋದು ಹೆಂಗ್ ಮಾಡ್ಬೋದು ಆಗುತ್ತಾ ಮಾಡೋದಕ್ಕೆ ಅಂತ ಅಷ್ಟೇ ಅಲ್ವಾ ಬ್ರೋ ಓಕೆ ಒಂದು ಟೆಸ್ಟ್ ಮಾಡಿ ನೋಡೋಣ ಲೈಕ್ ನಮ್ಗೊಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಲೈಕ್ ಹೊಸ ಹೊಸ ನಮ್ಮ ಕೆಲಸನೇ ಅದು ಕ್ರಿಯೇಟಿವಿಟಿ ಆಗ್ಬಿಟ್ಟಿದೆ ಲೈಕ್ ಇದೊಂದು ಸತಿ ಟ್ರೈ ಮಾಡಿ ನೋಡೋಣ ಹಿಂಗಾಗುತ್ತೆ ಏನಾಗುತ್ತೆ ಅಂತ ಬಟ್ ಈ ಸತಿ ನಾವು ರಿವ್ಯೂ ಕೊಡಲ್ಲ ಪಬ್ಲಿಕ್ ರಿವ್ಯೂ ಕೊಡ್ತಾರೆ ಇದನ್ನೇ ಕರೆಸ್ಬಿಡ್ತೀವಿ ಲೈಕ್ ನೀವೇ ಯಾವ್ದು ನೋಡ್ತಿರೋರು ಬನ್ನಿ ಕಮೆಂಟ್ ಮಾಡಿ ನೀವು ಬರ್ತೀರಾ ಅಂದ್ರೆ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಅವಾಗ ನಾವು ನಿಮ್ಮನ್ನೇ ಕರೆಸ್ಕೋತೀವಿ ನೀವೇ ಹೇಳ್ಬೇಕು ಲೈಕ್ ನಮ್ದು ಹೊಸದಾಗ ಹೆಂಗಿದೆ ಪ್ರತಿ ಸಲ ನಾವು ಏನಾದ್ರು ಹೊಸದಾಗ ಮಾಡಿದಾಗ ಸುಮ್ಮನೆ ನಾವೇ ಹೇಳ್ತೀವಿ ನಾವೇ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೀವೇ ಹೇಳಿದ್ರೆ ಚೆನ್ನಾಗಿದೆ ಅಂತ ಅದು ಇನ್ನೂ ಸೂಪರ್ ಆಗಿರುತ್ತೆ ಏನ್ ಹೇಳ್ತೀರಾ ಓಕೆ ಬ್ರೋ ಓಕೆ ಸೊ ಈಗ ನಾರ್ಮಲ್ ಗಾಡಿಗೆ ಮಾಡೋದು ಯಾವ ತರ ಅಂತ ಆಚೆ ಕಡೆ ಒಂದು ಗಾಡಿ ಇದೆ ನಮ್ದು ಎಲ್ಲೋ ಇವಿ ಅಂತ ರಿವ್ಯೂ ಮಾಡಿದ್ರು ಅದಕ್ಕೆ ಒಂದ್ಸಲ ಇಟ್ಬಿಟ್ಟು ತೋರಿಸ್ತೀನಿ ಬನ್ನಿ ಒಳಗಡೆ ನೋಡೋದಲ್ಲ ಅದು ಬಂದ್ಬಿಟ್ಟು ಲೈಕ್ ಹೈಬ್ರಿಡ್ ಹೈಬ್ರಿಡ್ ಮಾಡ್ತಾರೆ ಅದು ಅದಕ್ಕೆ ಸೋಲಾರ್ ಪ್ಯಾನಲ್ನ ಟ್ರೈ ಮಾಡ್ತೀವಿ ಯಾಕಂದ್ರೆ ಅದಕ್ಕೆ ಪವರ್ ಆದಷ್ಟು ಸ್ವಲ್ಪ ಕಮ್ಮಿ ಇರುತ್ತೆ ಲೈಕ್ ಪೆಟ್ರೋಲ್ ಬೇರೆ ಇರುತ್ತಲ್ಲ ಫಸ್ಟ್ನೇ ಆದ್ರಿಂದ ಇಲ್ಲ ಅಂದ್ರೆ ಡೈರೆಕ್ಟ್ ಒಂದು ಪ್ಯೂರ್ ಇವಿ ಎಲೆಕ್ಟ್ರಿಕ್ ಗಾಡಿಗೂ ಟ್ರೈ ಮಾಡೋಣ ಅಂತಿದ್ದೀವಿ ಲೈಕ್ ಈ ತರ ಲೈಕ್ ಹಿಂದೆಗಡೆ ಕ್ಯಾರಿಯರ್ ಇದೆಯಲ್ಲ ಈ ಕ್ಯಾರಿಯರ್ಗೆ ಏನಾದ್ರೂ ಈ ತರ ಕೊಟ್ಟು ಮಾಡೋಣ ಅಂತಿದೀವಲ್ಲ ಬ್ರೋ ಈ ಪ್ಲಾನ್ ಚೆನ್ನಾಗಿದೆ ಬಟ್ ಒಂಥರ ಅಕ್ವಾಡ ಕಾಣಿಸುತ್ತಲ್ಲ ಇದು ಅಕ್ವಾಡ ಕಾಣಿಸುತ್ತೆ ಅದೇ ಪ್ರಾಬ್ಲಮ್ ನೋಡೋಣ ಯಾವ್ದಕ್ಕೆ ಆಗುತ್ತೆ ಹೆಂಗಾಗುತ್ತೆ ಇಲ್ಲ ಈ ತರ ಏನಾದ್ರೂ ಮಾಡಬಹುದು ಬಟ್ ತುಂಬಾ ಉದ್ದ ಆಗುತ್ತೆ ಇದು ತುಂಬಾ ಉದ್ದ ಆಗುತ್ತೆ ಇದು ಬಟ್ ಹೈಟ್ ಮಾಡಿ ನೋಡೋಣ ಯಾವ ತರ ಮಾಡಬಹುದು ಅಂತ ಯಾಕಂದ್ರೆ ಡಿಫ್ರೆಂಟ್ ಇದೆ ಇದು ಒಂಥರ ಹೌದು ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ಬಿಡಿ ಲೈಕ್ ಮೇಲ್ ಇಟ್ಬಿಟ್ಟು ಮಾಡೋಣ ಅನ್ಸುತ್ತೆ ಕಂಫರ್ಟ್ ಆಗಿ ಹಂಗೆ ಅನ್ಸುತ್ತೆ ಯಾಕಂದ್ರೆ ಅದು ಅಕ್ವಾಡ ಕಾಣಿಸುತ್ತೆ ಮೇಲಂದ್ರೆ ಈ ತರ ಇಟ್ಬಿಟ್ಟು ಈ ತರ ಇಟ್ಬಿಟ್ಟು ಮಾಡಬಹುದು ಹೌದು ಈ ತರ ಇಟ್ಬಿಟ್ಟಿಂಗ್ ಮಾಡಿದ್ರೆ ಡ್ರೈವರ್ಗೂ ಬಿಸಿಲು ಬೀಳಲ್ಲ ಮಳೆನೂ ಏನು ಪ್ರಾಬ್ಲಮ್ ಆಗಲ್ಲ ಸ್ವಲ್ಪ ನೆರಳಿದ್ದಂಗೆ ಇರುತ್ತೆ ಬಟ್ ನೋಡೋಣ ಅದೇ ಅಷ್ಟು ಆಂಗಲ್ ಎಲ್ಲ ಕೊಡಬೇಕು ಅಂದಾಗ ಸ್ವಲ್ಪ ವರ್ಕ್ ಎಲ್ಲ ಜಾಸ್ತಿ ಇದ್ದೇ ಇರ್ತದಲ್ವಾ ಹೌದು ಸೊ ಈ ತರ ಪ್ಲಾನ್ ಮಾಡಿದೀವಿ ನೋಡೋಣ ಇದು ಸಕ್ಸಸ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅದು ಲೈಕ್ ಐಡಿಯಾ ಇತ್ತು ಅಂದ್ರೆ ಇಲ್ಲ ನಿಮ್ಗೇನಾದ್ರು ಒಂದು ಹೇಳಬೇಕು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು ಇಬ್ರು ಚಾನಲ್ ಇದೆ ಮಿಸ್ಟರ್ 350 ಮತ್ತೆ ಜೆ ಎಂ ಎಸ್ ರೆಡಿ ಅಂತ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಇದ್ರ ಬಗ್ಗೆ ನೆಕ್ಸ್ಟ್ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ ಯಾವ ತರ ಮಾಡ್ತಾ ಇದೀವಿ ಅಂತ ಕಾನ್ಸೆಪ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್.